ಫಾರ್ ದರ್ಶನ್ ಅವರ ನ್ಯಾಯಾಂಗ ಬಂಧನದ ಅವಧಿ ಇವತ್ತು ಅಂತ್ಯವಾಗಿದೆ. ಅವರನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಇನ್ನೊಂದು ಕಡೆ ಜೈಲೂಟ ಸಾಕು, ಮನೆಯೂಟ ಬೇಕು ಅಂತ ಹೇಳಿ ಸಲ್ಲಿಸಿದ್ದಂಥ ಅರ್ಜಿಯೂ ಕೂಡ ಮುಂದೂಡಿಕೆಯಾಗಿದೆ. ಹೀಗಾಗಿ ದರ್ಶನ್ಗೆ ಜೈಲೂಟ ಫಿಕ್ಸ್. ಮನೆಯೂಟ, ಹಾಸಿಗೆ, ದಿಂಬು ಬೇಕು ಅಂತ ಹೇಳಿ ಕೋರಿಕೆಯನ್ನು ಸಲ್ಲಿಸಿದ್ರು ದರ್ಶನ್, ಆದರೆ ಅದು ಮುಂದೂಡಿಕೆಯಾಗಿದೆ. ದರ್ಶನ್ ಸಲ್ಲಿಸಿದ್ದಂಥ ರಿಟ್ ಅರ್ಜಿ ನಾಳೆ ಮಧ್ಯಾಹ್ನಕ್ಕೆ ಮುಂದೂಡಿಕೆಯಾಗಿದೆ. ರಿಟ್ ಅರ್ಜಿಯ ಕಾನೂನಿನ ಊರ್ಜಿತದ ಬಗ್ಗೆಯೂ ಕೂಡ ನಾಳೆ ಹೈಕೋರ್ಟ್ ತೀರ್ಪು ಕೊಡುತ್ತೆ. ದರ್ಶನ್ ರಿಟ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಸರ್ಕಾರಿ ವಕೀಲರು. ದರ್ಶನ್ ಸಲ್ಲಿಸಿರುವಂಥ ಅರ್ಜಿಯೇ ಊರ್ಜಿತವಲ್ಲ. ಅಂದರೆ ಇಂಥ ಗಂಭೀರ ಸ್ವರೂಪದ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂಥ ದರ್ಶನ್ ಯಾವುದೇ ರೀತಿಯ ಸೌಕರ್ಯಗಳನ್ನು ಕೇಳುವಂತಿಲ್ಲ ಅನ್ನೋದು ಸರ್ಕಾರಿ ವಕೀಲರ ವಾದ. ಸರ್ಕಾರದ ಆಕ್ಷೇಪಣೆ ಕೇಳಿ ನಾಳೆಗೆ ಮುಂದೂಡಲಾಗಿದೆ. ಹಾಗಾದರೆ ಸರ್ಕಾರದ ವಕೀಲರ ಪ್ರಕಾರ ಆಕ್ಷೇಪಣೆಗಳೇನೇನು ಅಂತ ನೋಡೋದಾದರೆ, ಯಾಕೆಂದರೆ ಹೇಳಿದ ತಕ್ಷಣ ಕಂಪ್ಲೀಟಾಗಿ ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ದರ್ಶನ್ ಒಂದು ಗಂಭೀರ ಸ್ವರೂಪದ ಆರೋಪದಲ್ಲಿ ಜೈಲು ಸೇರಿದ್ದಾರೆ. ಸೌಕರ್ಯಗಳನ್ನು ಕೊಡಬೇಕಾ ಬೇಡವಾ ಎಲ್ಲವೂ ಕೂಡ ಕೋರ್ಟಿಗೆ ಬಿಟ್ಟಿದ್ದು. ಆದರೆ ಸರ್ಕಾರಿ ವಕೀಲರು ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನಾಳೆ ಆಕ್ಷೇಪಣೆಯನ್ನು ಕೇಳಿ ಆ ನಂತರದ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದರೆ ಸರ್ಕಾರದ ಆಕ್ಷೇಪಣೆಗಳೇನು ಅನ್ನೋದನ್ನು ನೋಡೋದಾದರೆ, ದರ್ಶನ್ ಅರೆಸ್ಟ್ ಆಗಿ ಜೈಲಿಗೆ ಹೋಗುವ ತನಕ ತುಂಬ ಚೆನ್ನಾಗಿದ್ದರು. ಅಲ್ಲಿಯವರೆಗೆ ದರ್ಶನ್ಗೆ ಯಾವುದೇ ರೀತಿಯ ವೈದ್ಯಕೀಯ ಸಮಸ್ಯೆ ಇರಲಿಲ್ಲ. ಈಗ ಏಕಾಏಕಿಯಾಗಿ ಮೆಡಿಕಲ್ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗಲೂ ಸಮಸ್ಯೆ ಇದೆ ಅಂತ ಮೆಡಿಕಲ್ ರೆಕಾರ್ಡ್ನಲ್ಲಿ ಇಲ್ಲ, ಬಾಯಿ ಮಾತಲ್ಲಿ ಮಾತ್ರ ಇದೆ. ಸುಮ್ಮನೆ ಕೋರ್ಟ್ ಮುಂದೆ ಓರಲ್ ಕತೆ ಹೇಳ್ತಾ ಇದ್ದಾರೆ. ಇಲ್ಲಿ ದರ್ಶನ್ ಸಲ್ಲಿಸಿರುವ ಅರ್ಜಿಗೆ ಮಾನ್ಯತೆಯೇ ಇಲ್ಲ. ಸೆಕ್ಷನ್ 30 ಕರ್ನಾಟಕ ಪ್ರಿಸನ್ಸ್ ಆ್ಯಕ್ಟ್ ಅಡಿ IGP ಬಳಿ ಕೇಳಬೇಕಿದ್ದನ್ನು. ಅವರ ಮನವಿಯ ಮೇಲೆ IG ರೆಗ್ಯುಲೇಷನ್ ಮಾಡ್ತಾರೆ. ಆದರೆ ಈ ಪ್ರಕರಣದಲ್ಲಿ SP IGಗೆ ಮನವಿನೇ ಮಾಡಿಲ್ಲ, ನೇರವಾಗಿ ಇಲ್ಲಿ ಕೇಳ್ತಾ ಇದ್ದಾರೆ. ರಿಟ್ ಅರ್ಜಿ ಸಲ್ಲಿಸುವ ಮೊದಲು ಕಾನೂನು ಪ್ರಕ್ರಿಯೆ ಮಾಡಬೇಕು, ಆದರೆ ನೇರವಾಗಿ ಕೋರ್ಟಿಗೆ ಬಂದಿದ್ದಾರೆ. ಮೂಲಭೂತ ಹಕ್ಕು ಉಲ್ಲಂಘನೆ ಮಾಡಿದ್ರೆ ಮಾತ್ರ ರಿಟ್ ಅರ್ಜಿ ಬರುತ್ತೆ. ಹೀಗಾಗಿ ದರ್ಶನ್ ಊರ್ಜಿತವಾಗುವುದಿಲ್ಲ. ಮನೆ ಊಟ ಮತ್ತು ಬಟ್ಟೆ ನೀಡಲು ಅವಕಾಶಗಳ ಉಲ್ಲೇಖವನ್ನು ಕೂಡ ಅಲ್ಲಿ ಮಾಡಿದ್ದಾರೆ. 1974 ಪ್ರಿಸನ್ ರೂಲ್ಸ್ ಚಾಪ್ಟರ್ 12 ಡಯಟ್ರಿ ಪ್ಲ್ಯಾನ್ ಇದೆ. ಆ ಡಯಟ್ರಿ ಪ್ಲ್ಯಾನ್ ಪ್ರಕಾರವೇ ಕೊಡಬೇಕಾಗತ್ತೆ. ಅದರ ಪ್ರಕಾರ ವಾರದಲ್ಲಿ 2 ಮಟನ್ ನೀಡಲು ಅವಕಾಶವಿದೆ. ದರ್ಶನ್ಗೆ ಹಾಸಿಗೆ ಮತ್ತು ಚಮಚ ನೀಡದಂತೆ ವಾದ ಮಂಡಿಸಿದ್ದಾರೆ ಸರ್ಕಾರಿ ವಕೀಲರು. ದರ್ಶನ್ಗೆ ಹಾಸಿಗೆ ಮತ್ತು ಚಮಚೆ ಬೇಡ ಅಂತ ಹೇಳಿದ್ದಾರಲ್ಲ, ಕರ್ನಾಟಕ ಪ್ರಿಸನ್ಸ್ ಮತ್ತು ಕರೆಕ್ಷನಲ್ ಮ್ಯಾನುವಲ್ 2021 ಅಡಿ ಹೊಸ ರೂಲ್ಸ್ ಚಾಪ್ಟರ್ 38 ಕೆಲ ಅಂಡರ್ ಟ್ರಯಲ್ ಪ್ರಿಸನರ್ಸ್ಗಳಿಗೆ, ಅಂದರೆ ವಿಚಾರಣಾಧೀನ ಖೈದಿಗಳಿಗೆ ಹೊಸ ಚಾಪ್ಟರ್ ಇದೆ. ಅದರಲ್ಲಿ ರೂಲ್ಸ್ 728 ಅಡಿಯಲ್ಲಿ ಕೆಲವು ನಿಯಮಗಳಿದೆ ಅಂತ ಹೇಳಿ ಜೈಲು ನಿಯಮಗಳನ್ನು ಉಲ್ಲೇಖಿಸಿ ವಾದ ಮಾಡಿದ್ದಾರೆ ಸರ್ಕಾರಿ ವಕೀಲರು. ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ.